ಹಲೋ ಪ್ರಿಯ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ತುಪ್ಪದ ದೀಪವನ್ನು ದೇವರಿಗೆ ಯಾವ ರೀತಿ ಹಚ್ಚಿದರೆ ಶುಭವೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ತುಪ್ಪವನ್ನು ದೇವರ ದೀಪಕ್ಕೆ ಕುಳಿತು ಹಚ್ಚಬೇಕು ಮನೆಯಲ್ಲಿ ಬೆಣ್ಣೆ ಕಾಯಿಸಿದ ತುಪ್ಪದಿಂದ ದೇವರಿಗೆ ದೀಪ ಹಚ್ಚಿದರೆ ಆ ಮನೆಯಲ್ಲಿ ಅಭೀಷ್ಟ ಸಿದ್ಧಿಗಳು ಲಭಿಸುತ್ತದೆ ತುಪ್ಪದ ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಹಚ್ಚಬೇಕು ತುಪ್ಪದ ದೀಪಗಳನ್ನು ಪಶ್ಚಿಮ ಹಾಗೂ ದಕ್ಷಿಣಕ್ಕೆ ಹಚ್ಚಿದರೆ ಶುಭ ಕಾರ್ಯಗಳು ನೆರವೇರುವುದು ನಿಧಾನ ಆಗುತ್ತದೆ ತುಪ್ಪದ ದೀಪವನ್ನು ದೇವರ ಮುಂಭಾಗದಲ್ಲಿ ಅಂದರೆ ದೇವರನ್ನು ಪೂರ್ವಕ್ಕೆ ಕೂರಿಸಿ ದೇವರ ಮುಂದೆ ಎರಡು ತುಪ್ಪದ ದೀಪಗಳನ್ನು ಬೆಳಗಿನ ಹೊತ್ತು ಹಚ್ಚಿದರೆ ಆ ಮನೆಯಲ್ಲಿ ಅಷ್ಟೈಶ್ವರ್ಯ ನಮನಿಧಿ ಪ್ರಾಪ್ತಿಯಾಗುತ್ತದೆ ತುಪ್ಪದ ದೀಪಗಳನ್ನು ಸುಬ್ರಹ್ಮಣ್ಯ ಸ್ವಾಮಿ ನಾಗರ ದೇವತೆ ಅಥವಾ ಸರ್ಪದೇವತೆ ಮುಂದೆ ಹಚ್ಚಿದರೆ ಹಚ್ಚುವವರೆಗೂ ಹಾಗೂ ಅವರ ಕುಟುಂಬದವರಿಗೂ ಸರ್ಪದೋಷಗಳು ಬರುವುದಿಲ್ಲ ಗಣಪತಿಯ ಮುಂದೆ ಹೆಂಗಸರೇ ಆಗಲಿ ಗಂಡಸರೇ ಆಗಲಿ ಮಕ್ಕಳೇ ಆಗಲಿ ಯಾರು ಬೇಕಾದರೂ ಭೇದವಿಲ್ಲದೆ ತುಪ್ಪದ ದೀಪವನ್ನು ದೇವರ ಮುಂದೆ ಇಪ್ಪತ್ತೊಂದು ದಿವಸಗಳು ಹಚ್ಚಿದರೆ ಅವರ ನೆನೆದ ಕಾರ್ಯಗಳು ನೆರವೇರುತ್ತದೆ ದೇವಿ ದೇವಾಲಯದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಪ್ಪದ ದೀಪಗಳನ್ನು ಹಚ್ಚಿದರೆ ಅವರಿಗೆ ನೆನೆದ ಕಾರ್ಯಗಳು ಕೈಗೊಡುತ್ತವೆ ಹಾಗೂ ಕುಜದೋಷ ನಿವಾರಣೆಯಾಗುತ್ತದೆ ಕ್ಷೇತ್ರಗಳಲ್ಲಿ ತುಪ್ಪದ ದೀಪವನ್ನು ಕ್ಷೇತ್ರದ ದೇವತೆಗಳಿಗೆ ಹಚ್ಚಿದರೆ ಕ್ಷೇತ್ರದ ಫಲ ಜಾಸ್ತಿ ಬರುತ್ತದೆ ಶ್ರೀಚಕ್ರ ದೇವತೆಗಳಿಗೆ ತುಪ್ಪದ ದೀಪವನ್ನು ಹಚ್ಚಿದರೆ ನೆನದ ಕಾರ್ಯಗಳು ಆದಷ್ಟು ಬೇಗ ನೆರವೇರುತ್ತವೆ ಶ್ರೀರಾಮನವಮಿ ದಿವಸ ಶ್ರೀರಾಮನಿಗೆ ತುಪ್ಪದ ದೀಪವನ್ನು ಹಚ್ಚಿ ಯಾರು ಪೂಜೆಯನ್ನು ಮಾಡುತ್ತಾರೋ ಅವರಿಗೆ ಅವರ ಕುಟುಂಬದವರಿಗೆ ಅಣ್ಣ ತಮ್ಮಂದಿರ ಕಲಹ ಎಂದು ಬರುವುದಿಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ಶ್ರೀಕೃಷ್ಣನಿಗೆ ತುಪ್ಪದ ದೀಪವನ್ನು ಯಾರು ಹಚ್ಚಿ ಶ್ರೀಕೃಷ್ಣ ಸಹಸ್ರನಾಮವನ್ನು ಹೇಳುತ್ತಾರೋ ಅವರಿಗೆ ಗಂಡು ಸಂತಾನದ ಯೋಗವು ಸಿಗುತ್ತದೆ ಗಾಯತ್ರಿ ಹೋಮ ಮಾಡುವಾಗ ತುಪ್ಪದ ದೀಪವನ್ನು ಪ್ರಧಾನ ಕಳಸದ ಮುಂದೆ ಹಚ್ಚಿ ಪ್ರಾರ್ಥನೆ ಮಾಡಿ ಹೋಮವನ್ನು ಮಾಡಿದರೆ ಸಕಲ ಸಂಕಷ್ಟಗಳು ನಿವಾರಣೆಯಾಗಿ ನೆನೆದ ಕಾರ್ಯಗಳು ದೇವಿ ಅನುಗ್ರಹದಿಂದ ಹಿಂದೆಂದು ನೆರವೇರುತ್ತದೆ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ